ಮತ್ತು ಇದು ಎರಡನೇ ವಿಡಿಯೋ ಮಾಧ್ಯಮದವ್ರಿಗೆ ಇನ್ನೊಂದು ವಿಚಾರದ ಬಗ್ಗೆಯೂ ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ ಹೋದ ವರ್ಷ ಯಾವುದೋ ಒಂದು ಸಹಾಯ ಕೇಳಿದಾಗ ಶಿವಣ್ಣ ಅವ್ರು ಹೇಳಿದ ಮಾತನ್ನು ಹಾಕ್ಬಿಟ್ಟು ಇವತ್ತು ಅವರೇನೋ ಹೇಳಿದ ಹಾಗೆ ಮಾಡಿಬಿಟ್ಟು ಅದರ ಬಗ್ಗೆ ಕುತ್ಕೊಂಡು ಟೀಕೆ ಮಾಡ್ಕೊಂಡು ಮಾಡೋವಾಗ ನಿಮಗೆಲ್ಲ ತುಂಬ ಕ್ಲಿಯರಾಗಿ ಹೇಳಿಬಿಡ್ತೀನಿ ಯಾಕಂದರೆ ನಾನು ನನ್ನ ಬಾಯಿ ಮುಚ್ಚೋ ಕೆಲಸ ಚೆನ್ನಾಗಿ ಮಾಡ್ತಿದ್ದೀರಿ ಆದರೆ ನೀವು ಆ ಬಾಯಿ ಮುಚ್ಚೋ ಕೆಲಸ ಮಾಡ್ತಿರೋವಾಗ ಜನರು ಏನು ಅಬ್ಸರ್ವ್ ಮಾಡ್ತಿದಾರಂತೆ ಈ ಸಮಯದಲ್ಲಿ ಅಂದರೆ ನಮ್ಮ ಅಕ್ಕಕ್ಕೆ ಪ್ಯಾರಾಲಿಸಿಸ್ ಆಗಿ ಅವರು ಅವ್ರ ಜೀವಕ್ಕೆ ಹೋರಾಡ್ತಿರೋವಾಗ ನೀವು ಏನೊಂದು ಅದು ಯಾರೇ ಇರಲಿ ಯಾರೇ ಇರಲಿ ಅದು ಯಾರೇ ಒಂದು ವಿಧ ವಿಜ್ ಒಂದು ವಿಧವಾದ ಮಾತನ್ನು ಬಿಟ್ಟರು ಅಥವಾ ಒಂದು ನೋವಿಸಿದ್ರು ಅಥವಾ ಒಂದು 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 ಸಾಥ್ ಕೊಡದೆ ಹಾಳಾಗೋಗ್ಲಿ ಅಂತ ಬಿಡೋದು ಇವೆಲ್ಲ ಬಂದು ಯಾರೊಬ್ಬರ ಕಣ್ಣು ದೇವರ ಕಣ್ಣಿಂದನೂ ಮನುಷ್ಯರ ಕಣ್ಣಿಂದನೂ ಒಳ್ಳೆಯ ದೃಷ್ಟಿಯಿಂದ ಖಂಡಿತ ಜನರು ನೋಡೋದಲ್ಲ ನೋಡೋಲ್ಲ ಖಂಡಿತ ಸೊ ಇವತ್ತು ನೀವು ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಆಮೇಲೆ ದೊಡ್ಡ ವಿಚಾರ ಏನು ಹೇಳ್ತೀನಿ ಅಂದರೆ ಯಾರಿಗೂ ನಾನು ನೋಡಿ ನಗುವಂಥ ಯೋಗ್ಯತೆ ಖಂಡಿತ ಇಲ್ಲ ಯಾಕಂದರೆ ನಿಮಗೆ ಇದೆಲ್ಲ ನಾನು ನಾನು ನೂರು ಸಲ ಹೇಳಾಯ್ತಲ್ಲ ನಾನು ಹೇಳಿದ್ನಲ್ಲ ಜಯಪ್ರದ ಜಯಪ್ರದ ಅಂತ ಅದೆಲ್ಲ ನಿಮ್ಮ ಕಿವಿಗೆಲ್ಲ ನೀವೆಲ್ಲ ಕಿವಿ ಮುಚ್ಕೊಂಡ್ಬಿಡತ್ತಲ್ಲ ನಿಮಗೆಲ್ಲ ಅದೆಲ್ಲ ಕೇಳಲ್ಲ ನಿಮಗೆ ನಮ್ಮ ಅಕ್ಕ ನಮ್ಮ ಅಕ್ಕಾಗೆ ಡೈವರ್ಸ್ ಕೊಡಬೇಕು ಹಾ ದೊಡ್ಡ ಕೋಟಿ ಕೋಟಿ ಗಟ್ಟಲೆ ಅವ್ರು ಕೊಡಬೇಕು ಅದನ್ನು ಅದ ಅದನ್ನು ಮಾಡದೆ ಅವ್ರು ಹಾಗೆ ಸಾಯ್ಲಿ ಅನ್ನೋದನ್ನೇ ಇವತ್ತು ಮಾಡ್ತಿದ್ದಾರೆ ಅದಕ್ಕೆ ಎಲ್ಲರೂ ತುಂಬಾ ಅವ್ರ ಜೊತೆ ಸಪೋರ್ಟಿವ್ ಆಗಿ ಎಲ್ಲರೂ ನನಗೆ ಎದುರಾಗ್ ನಿಂತಿದ್ದಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಷ್ಟರ ಮಟ್ಟಿಗೆ ನಾನು ನನ್ನ ತಟ್ಟಿ ಅಂತ ಅನ್ಕೋಬೇಡಿ ಮಾಧ್ಯಮದವ್ರಿಗೊಳ್ರಿಗೂ ಹೇಳ್ಬಿಡ್ತೀನಿ ಆಯ್ತಾ ಇವತ್ತು ನೀವು ಕೂತ್ಕೊಂಡು ಶಿವಣ್ಣ ಯಾವುದೋ ಯಾಕಂದ್ರೆ ಈ ವಿಡಿಯೋದಲ್ಲಿ ಎಲ್ಲೋ ಶಿವಣ್ಣ ಅವ್ರ ಬಗ್ಗೆ ಮಾತಾಡಿಲ್ಲ ನಾನು ಎಲ್ಲೂ ಮಾತಾಡಿಲ್ಲ ಅಪ್ಪಾಜಿ ಕಾಡಲ್ಲಿದ್ದಾಗ ಅಪ್ಪಾಜಿ ಅಪಹರಣ ಆದಾಗ ನಾವೆಲ್ಲರೂ ನಮ್ಮ ತಂದೆ ನಮ್ಮ ತಂದೆ ಕಾಡಲ್ಲಿದ್ದರೆ ಏನಾಗಿತ್ತು ಹಾಗೆ ನಾವೆಲ್ಲ ಪ್ರೇ ಮಾಡಿದ್ದೀವಿ ಎಲ್ರಿಗೂ ಕಷ್ಟ ಬರುತ್ತೆ ಯಾಕಂದರೆ ನಿಮ್ಮ 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 ನಾಯಕ ನಟರ ಭಾಷೆಗಳಲ್ಲಿ ಹೇಳಬೇಕು ಅಂದರೆ ಉಪೇಂದ್ರ ಸರ್ ಹೇಳಿದರು ಎಲ್ಲಿ ಕಾಲ ಎಲ್ಲರ ಕಾಲೂ ಎಳೆಯುತ್ತೆ ಅಂತ ಹಾಗೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಒಂದು ಕಾ ಒಂದು ಒಂದು ಸಮಯ ಇತ್ತು ಅಪ್ಪಾಜಿ ಕಾಡಲ್ಲಿದ್ದಾಗ ಎಲ್ಲರೂ ಆಲ್ ಇಂಡಿಯಾ ರೇಡಿಯೋ ನಿಂತು ಎಲ್ಲ ಮಾತಾಡ್ತಿದ್ರು ಸೊ ಆ ಥರ ಒಂದು ಕಷ್ಟನ ಎಲ್ಲರೂ ಪಟ್ಟಿದ್ದಾರೆ ಎಲ್ಲರ ಜೀವನದಲ್ಲೂ ಕಷ್ಟ ಬರುತ್ತೆ ಆದ್ದರಿಂದ ಇವತ್ತೇನೋ ನಾನು ಒಬ್ಬಳೇ ಏನೋ ಕಷ್ಟಪಡ್ತಿದ್ದೀನಿ ಅದು ನೀವು ಆ ಥರ ಮಾಡೋವಾಗ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ದಟ್ ಯು ಆರ್ ಡೂಯಿಂಗ್ ಪಾಲಿಟಿಕ್ಸ್ ನೀವೆಲ್ಲ ಗುಂಪು ಕಟ್ಕೊಂಡು ನನ್ನ 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 ಜೀವನನ ಹಾಲು ಮಾಡ್ತಿದ್ದೀರಿ ಅನ್ನೋದು ಜನರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವೇನು ನೀವೇನು ಟಾರ್ಗೆಟ್ ಮಾಡ್ತಿದ್ದೀರಂದರೆ ಜಗಳ ತಂದಿಟ್ಕೊಂಡು ಆ ಶಿವಣ್ಣ ಇವತ್ತು ಹೇಳಿದ್ರಂತಲ್ಲ ಅಂತ ಮಾಡಿಕೊಂಡು ಅದು ತುಂಬ ಅಸಹ್ಯವಾಗಿದೆ ಅದು ಯಾರೊಬ್ಬರು ಈ ಥರ ಸಮಯದಲ್ಲಿ ಮಾಡಿದ್ರೆ ಯಾಕಂದರೆ ಅವತ್ತು ನಾವೆಲ್ಲ ಆ ಥರ ಮಾಡಲ್ಲ ಒಬ್ಬರು ಸಾಯ್ತಿದ್ದಾರೆ ಅಂದರೆ ನಾವು ಆ ಥರ ಮಾಡಲ್ಲ ನೀವು ಆ ಥರ ಮಾಡ್ತೀರ ಅಂದ್ರೆ ನೀವು ಎಂಥವ್ರು ಅಂತ ಜನ ಅರ್ಥ ಮಾಡ್ಕೋತಾರೆ ಹೊರತು ಮಾಧ್ಯಮದವರು ಶಿವಣ್ಣನ ಇಳ್ಕೊಂಡು ಎಳ್ಕೊಂಡು ಎಳ್ಕೊಂಡು ಬಂದು ಮಾಡ್ತಿರ್ಬೇಡಿ ಶಿವಣ್ಣ ಅದನ್ನು ಹೇಳಿಲ್ಲ ಅದು ಯಾವತ್ತೋ ಒಂದು ವರ್ಷದ ಹಿಂದೆ ಯಾವುದೋ ಒಂದು ವಿಚಾರ ಕೇಳಿದ್ದೆ ನಮ್ಮ ಮತ್ತೆ ಬಂದು ಹಾಕ್ಬಿಟ್ಟು ನಾನು ಅದೇ ಹೇಳ್ತಿದ್ದೀನಲ್ಲ ಮಾಡೋ ಪಾಪ ಒಂದೊಂದು ಕರ್ಮ ನಿಮ್ಗೆ ನಾವು ನಿಮ್ಮ ಕರ್ಮ ಹಿಂಗೆ ನಿಮಗೆಲ್ಲ ತಿರು ತಿರುಗ್ ಬರುತ್ತೆ ಅಂದ್ರೆ ಖಂಡಿತ ತುಂಬ ದೊಡ್ಡ ಮಟ್ಟದಲ್ಲಿ ನೀವು ಅದನ್ನೆಲ್ಲ ಅನುಭವಿಸ್ತೀರಾ ಯಾಕೆಂದರೆ ನನ್ನ ಜೀವನನ ಸಂಪೂರ್ಣವಾಗಿ ನನ್ನ ನಾಗಮಳ್ಳ ಚಿತ್ರ ಬಂದಾಗಿಂದ ನನ್ನ ಜೀವನನ ಹಾಳು ಮಾಡೋದೇ ನಿಮ್ಮ ಕೆಲಸ ಆಗಿದೆ ಯಾವತ್ತೂ ನನಗೆ ನನ್ನ ಒಂದು ಒಂದು ಟ್ಯಾಲೆಂಟ್ ಏನಿದೆ ನನ್ನ ಒಂದು ನನ್ನ ದುಡಿಮೆ ಏನಿದೆ ಅದಕ್ಕೆಲ್ಲ ನೀವು ಪ್ರೋತ್ಸಾಹ ಕೊಟ್ಟೇ ಇಲ್ಲ ನನಗೆ ಯಾವ ಒಂದು ಒಳ್ಳೆ ಅಭಿಪ್ರಾಯನೂ ಯಾರ ಬಗ್ಗೆಯೂ ಇಲ್ಲ ನಾನು ಹೇಳಿದ್ನಲ್ಲ ಮತ್ತೆ ಮತ್ತೆ ನಾನು ಹೇಳ್ತಿದ್ದೀನಲ್ಲ ಎಲ್ಲ ವಿವಾದಗಳನ್ನ ಮಾಡಿಕೊಂಡು ನಿಮಗೆ ನನ್ನ ಇಷ್ಟನೇ ಇಲ್ಲ ಅಂದರೆ ಯಾಕೆ ಕೂತ್ಕೊಂಡು ಬಿಗ್ ಬಾಸ್ಗೆ ಕರಿತಿದ್ರಿ ಬಿಗ್ ಬಾಸಿಗೆ ಬರ್ತೀರಾ ಬಿಗ್ ಬಾಸ್ಗೆ ಬರ್ತೀರಾ ಅಂತ ಮತ್ತೆ ಯಾಕೆ ಕರಿದ್ರಿ ಯಾಕಂದರೆ ನಿಮಗೆ ಈ ಥರ ನನ್ನ ಕಾ ತೊಂದರೆ ನಾನು ಅಳಿಸ್ತಾನೇ ಇರಬೇಕು ಅಂತಲೇ ನಿಮ್ಗೆ ಆಸೆ ಪಟ್ಟಿದ್ರೆ ಇವಾಗಲೂ ಹೇಳಬೇಕು ಅಂತಿದ್ದೆ ಶಿವನ ಯಾವತ್ತೋ ಒಂದು ವರ್ಷ ಹಿಂದೆ ಹೇಳಿದ್ದನ್ನು ತಗೊಂಡ್ಬಿಟ್ಟು ಗರಂ ಆದರೂ ಶಿವಣ್ಣ ಇಲ್ವಲ್ಲ ಶಿವಣ್ಣ ಆ ಥರ ಹೇಳೇ ಇಲ್ವಲ್ಲ ಯಾಕೆ ಈ ಈ ಸಮಯದಲ್ಲಿ ನೀವು ಅದನ್ನು ಮಾಡೋವಾಗ ನೀವೆಂಥ ಕೀಳ್ಮಟ್ಟ ಜನರು ಅಂತ ಮಾಧ್ಯಮದವ್ರನ್ನ ಹೇಳ್ತಾರೆ ಹೊರತು ಶಿವಣ್ಣನ ಅಥವಾ ಅವರು ಅವ್ರು ಯಾರೊಬ್ರು ಅವ್ರು ಹೇಳೋಲ್ಲ ಯಾಕಂದರೆ ಈ ವಿಡಿಯೋದಲ್ಲಿ ಶಿವಣ್ಣನ ಬಗ್ಗೆ ನಾನು ರೆಫರ್ ಮಾಡೇ ಇಲ್ಲ ಎಲ್ಲೂ ಮಾತಾಡೇ ಇಲ್ಲ ಶಿವನನ ಬಗ್ಗೆ ಸೊ ನೀವು ಯಾಕೆ ಅದನ್ನು ತಗೊಂಡು ಬಂದು ಒಳಗಡೆ ಸೇರಿಸ್ಕೊಂಡು ಆ ಜಗಳ ಮಾಡಿಕೊಂಡು ಆ ಸೇವಾಗಿ ಮಾಡಿಕೊಂಡು ಆಮೇಲೆ ಯಾರಾದರೂ ಹೇಳೋದಕ್ಕೆ ಅವ್ರ ಅಕ್ಕ ಸಾಯ್ತಿರುವಾಗ ಕೂಡ ಶಿವಣ್ಣ ಈ ಥರ ಹೇಳಿದ್ರು ಅಂತ ಅದು ಯಾಕೆ ಅವ್ರ ಮೇಲೆ ತಿರುಗಿಸ್ತಾ ಇದ್ದೀರಾ ಯಾಕೆ ಈ ಕೆಲಸ ಮಾಡ್ಕೊಂಡು ಕೂತಿದ್ದೀರಾ ನಿಮಗೆ ಯಾಕೆ ಮಾಡ್ತಿದ್ದೀರಾ ಈ ಥರ ಇದು ಇದು ಪಾಪ ಅಂತ ಗೊತ್ತು ಗೊತ್ತು ನಿಮ್ಗೆ ಗೊತ್ತಾಗೋದು ಕೂಡ ಆಗ್ತಿಲ್ಲ ಅಂದರೆ ನೀವು ಮನುಷ್ಯ ಅಲ್ಲ ಅಂತ ಅರ್ಥ ಆಯಿತು ಅಂದರೆ ನೀವೆಲ್ಲ ಮೃಗಗಳಂತ ಆ ಲೆಕ್ಕದಲ್ಲಿ ತಗೋಬೇಕ ನಾನು ಆ ಥರನೇ ತಗೋಬೇಕು ನಿಲ್ಸ್ಕೊಳ್ಳಿ ನಿಲ್ಸ್ಕೊಳ್ಳಿ ಆಮೇಲೆ ಹೋಗಿ ಯಾರ ಯಾರು ಯಾರಾದರೂ ಆಸ್ಟ್ರಾಲಜರ ಕುತ್ಕೊಂಡು ಕೇಳ್ತಿರ್ಬಿಡಿ ನನ್ನ ಮಕ್ಕಳು ಉದ್ಧಾರ ಆಗ್ತಿಲ್ಲ ನನ್ನ ಹೆಂತಿ ಉದ್ಧಾರ ಯಾಕೆ ಆಗ್ತಾರೆ ಇನ್ನೊರು ಮ ಇನ್ನೊಬ್ರು ಮನೆನ ಕೂತ್ಕೊಂಡು ಈ ಥರ ಅಳಿಸ್ತಾ ಇದ್ದಾರೆ ನಿಮ್ಮನೆ ಹಿಂಗೆ ಉದ್ಧಾರ ಆಗುತ್ತೆ ನಿಲ್ಸ್ಕೊಳ್ಳಿ ನಮ್ಮ ಅಕ್ಕಾಗಿ ನಾನು ಹೇಳಿದ್ನಲ್ಲ ಅದನ್ನ ಅದನ್ನೇನೋ ಮಾಡೋ ಯೋಗ್ಯತೆ ಇದ್ದರೆ ಯಾರು ಬೇಕಾ ನನ್ನ ಟೀಕೆ ಮಾಡಿ ಅದು ಆಯಿತಾ ನಾನು ಹೇಳಿದ್ನಲ್ಲ ಹದಿನೈದು ವರ್ಷದಿಂದ ಟೈವರ್ಸ್ ಕೊಟ್ಟಿಲ್ಲ ಅದನ್ನೆಲ್ಲ ಎಲ್ಲಾದರೂ ಬರ್ದಿದ್ದೀರಾ ಮಾಧ್ಯಮದವರು ಬರೆದಿದ್ದೀರಾ ಇಲ್ವಲ್ಲ ಇವತ್ತು ನಮ್ಮ ಅಕ್ಕ ಸಾಯ್ತಿದ್ದಾರಲ್ಲ ಹೇಗಾದ್ರೆ ಅವ್ರನ್ನ ನಾನು ಸ್ವಲ್ಪ ಜಯಪುರನ್ನ ಲೈವಿಗೆ ಬರ ಈ ಈ ಮನೆ ಈ ಕೆಲಸನ ಮಾಡೋಕೆ ನಿಮ್ಗೆ ಹೋಗಿತ್ತಲ್ಲ ಅಂದರೆ ಮತ್ತು ನಾನು ಯಾರು ಟೀಕೆ ಮಾಡಿದೆ ನನಗೇನಾಗಬೇಕಾಗಿದೆ ಯಾರು ಇವತ್ತು ನಾನು ತಾನೆ ನಮ್ಮ ಮಕ್ಕನ್ನ ಕಾಪಾಡ್ತಿದ್ದೀನಿ ಮಾತಾಡೋರೆಲ್ಲ ಯಾರು ಕಾಪಾಡ್ತಿದ್ದಾರಾ ಇಲ್ವಲ್ಲ ನಾನು ಭಿಕ್ಷೆ ಎತ್ತಿನೋ ನಾನು ಕೈ ಕಾಲಿಗೆ ಬೀಳ್ತೀನೋ ಅಭಿಮಾನಿಗಳ ಕಾಲಲ್ಲಿ ಬೀಳ್ತೀನೋ ಏನೋ ಮಾಡ್ಕೊಂಡು ನನ್ನ ಸಂಸಾರ ನಾನು ಮಾಡ್ಕೊತೀನಿ ಅದು ಅದನ್ನ ಕೂತ್ಕೊಂಡು ದೊಡ್ಡ ದೊಡ್ಡವರೆಲ್ಲ ಕೂತ್ಕೊಂಡು ಟೀಕೆ ಅಷ್ಟು ನೀವು ಅದನ್ನ ಕೂತ್ಕೊಂಡು ಮಾಡ್ಕೊಂಡು ಯಾಕೆ ಮಾಡ್ಕೊಂಡು ಕೂತಿದ್ದೀರಾ ಅದ್ರಲ್ಲಿ ಏನೂ ಅರ್ಥ ಇಲ್ಲ ಹ್ಞೂ ಜಯಪ್ರಧಾನ ಈ ಥರ ನೋಡಿ ಜಯ ಉಷಾ ಅವ್ರಿಗೆ ಈ ಥರ ಮಾಡಿದ್ದಾರೆ ನೋಡಿ ಅದು ಯಾಕೆ ನೀವು ಮಾಡಲ್ಲ ಅಂದ್ರೆ ನಿಮ್ಮ ನಮ್ಮ ಕಂಡ್ರೆ ಆಗೋದೇ ಇಲ್ವಲ್ಲ ನನ್ನನ್ನು ನನ್ನ ಕುಟುಂಬದ ಕಂಡ್ರೆ ನಿಮ್ಗೆ ಆಗೋದೇ ಇಲ್ಲ ಅದಕ್ಕೆ ಕೂತ್ಕೊಂಡು ಕುಯ್ಯೋ ಕೆಲಸ ಮಾಡ್ಕೊಂಡು ಕೂತಿದ್ರ ನೀವು ನೀವು ಕುಯ್ತಾರೀ ಇರಿ ನೀವು ಕುಯ್ತಾನೇ ರೀ ಏನು ತೊಂದರೆ ಇಲ್ಲ ಮತ್ತೆ ನಾನು ಅದೇನೆ ಹೇಳ್ತೀನಿ ಉಪೇಂದ್ರ ಸರ್ ಆ ಚಿತ್ರದಲ್ಲಿ ಹೇಳಿದ್ ಮಾತಾನೆ ಮತ್ತೆ ಹೇಳ್ತೀನಿ ಕಾಲ ಎಲ್ಲರ ಕಾಲನೂ ಎಳೆಯತ್ತೆ ಹ್ಞೂ ಅಪ್ಪಾಜಿ ಅಂತ ಮಹಾನ್ ಯಾರಿಗೂ ಏನೋ ಕೆಟ್ಟದ್ದು ಮಾಡದೇ ಇರತಕ್ಕಂಥ ಮಹಾನ್ ಮಹಾ ಒಂದು ಮಹಾ ದೇವರು ಅವರೇ ಹೋಗಿ ಕಾಡಲಿದ್ದಾಗ ಎಲ್ಲರೂ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತಾಡ್ತಿದ್ರು ಅಪ್ಪಾಜಿ ಹತ್ರ ಎಲ್ರಿಗೂ ನೆನಪಿದ್ರೆ ಎಲ್ಲರೂ ಕಷ್ಟಗಳನ್ನು ಅನುಭವಿಸಿದ್ದಾರೆ ಜೀವನದಲ್ಲಿ ಹಾಗಿರುವಾಗ ನಾವು ಆ ಸಮಯದಲ್ಲಿ ನಾವು ನೋಡಿ ಯಾರು ನಗಲಿಲ್ಲ ಈಗ ನಮ್ಮನ್ನು ನೋಡಿ ಯಾಕೆ ನಗ್ತಿದ್ರ ಅಂತ ನನಗೆ ಅರ್ಥ ಆಗ್ತಿಲ್ಲ ಅದರಿಂದ ಎಲ್ಲ ನೀವು ನೀವು ನನ್ನ ನಾನು ಏನೇನು ಇನ್ನು ಮುಂದೆ ಕೇಳ್ತಿಲ್ಲಪ್ಪ ಯಾರು ನನಗೇನು ಮಾಡಬೇಕಾಗಿಲ್ಲ ಓಕೆನಾ ಎಲ್ಲ ಬಿಟ್ಬಿಡಿ ಯಶ್ವರ್ ಮಾಡಿ ಸುದೀಪ್ ನಾನು ಯಾರು ಇದು ಇದು ದಯವಿಟ್ಟು ಹಾಗೆ ಬಿಟ್ಬಿಡಿ ನಾವು ಹೆಂಗಾರು ಸತ್ತೋಗ್ತೀವಿ ಬಿಟ್ಬಿಡಿ ಓಕೆ ನಾನು ಮಾಧ್ಯಮದವ್ರಿಗೂ ಹೇಳ್ಬಿಡ್ತೀನಿ ಅವ್ರು ಹೇಳಿದ್ರು ನೀವು ಎಷ್ಟು ಕೇಲ್ ಮಾಡಿದವರು ಅಂತ ಅಷ್ಟೇ ನೀವು ಈ ಥರ ಸುದ್ದಿ ಮಾಡೋವಾಗ ಶಿವಣ್ಣ ಆ ಥರ ಹೇಳ್ದೇ ಇರುವಾಗ ಆ ಥರ ನೀವು ಸುದ್ದಿ ಮಾಡ್ಕೊಂಡು ಕೂತಿದ್ರೆ ನೀವೆಷ್ಟು ಕೀಳುಮಟ್ಟದವರು ಅಂತ ತೋರಿಸುತ್ತೆ ಹೊರತು ಯಾರೂ ನಮ್ಮನ್ನು ಹೇಳಲ್ಲ ಯಾಕಂದರೆ ಈ ಒಬ್ಬರು ಒಬ್ಬರು ಸಾಯ್ತಿದ್ದಾರೆಂದ್ರೆ ಅವರು ಕಾಪಾಡೋದೇ ಒಂದು ಧರ್ಮ ಹೊರತು ಈ ಥರ ಕೂತ್ಕೊಂಡು ಮಾತಾಡಿಕೊಂಡು ಟೀಕೆ ಮಾಡಿಕೊಂಡು ಅದನ್ನು ಮಾಡೋವಾಗ ದೇವರು ಕೂಡ ನಿಮ್ಮ ನಿಮಗೆ ಅದೇ ರೀತಿ ಒಂದು ರೀತಿ ನೀವು ಒಂದಿನ ಸಾಯ್ತಿರುವಾಗ ಬೀದಿಲಿ ನಿಮ್ಮನ್ನು ಎಲ್ಲರೂ ನೋಡ್ಕೊಂಡು ನಗ್ತಾ ಇರ್ತಾರೆ ಅಷ್ಟೇ ನಿಮ್ಮ ನಿಮ್ಮ ಅಷ್ಟೇ ಕರ್ಮ ಬರುತ್ತೆ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಇದನ್ನು ಮಾಡ್ತಿದ್ದೀರಲ್ಲ ಇವತ್ತು ನನಗೆ ನಾಳೆ ನೀವು ಬೀದಿಲಿ ಎಲ್ಲೋ ಒಂದು ನಿಮ್ಗೆ ಆಕ್ಸಿಡೆಂಟ್ ಆಯಿತು ಅಂದರೆ ಪಬ್ಲಿಕ್ ನಿಮ್ಮನ್ನು ನೋಡ್ಕೊಂಡು ಹಾಕ್ತಿರ್ತಾರೆ ಯಾಕೆ ಅಂತಲೇ ಗೊತ್ತಿರಲ್ಲ ಯಾಕಂದರೆ ಇದು ನನಗೆ ಮಾಡಿದ್ದೀರಲ್ಲ ನೀವೆಲ್ಲರೂ ಅದು ನಿಮ್ಗೊಂದಿನ ಹಾಗೆ ಬರುತ್ತೆ ಓಕೆನಾ ಈ ವಿಡಿಯೋ ಬೇಕಾದ್ರೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇನ್ನೊಂದು ಆರು ತಿಂಗ್ಳಿಗೆ ನೀವೆಲ್ಲ ಸಂಪಾದನೆ ಮಾಡ್ಕೊಳ್ಳಿ ಅದನ್ನು ಪಿಟ್ಸಲ್ಲಿ ಹಾಕ್ತಾ ಇರ್ತೀರಲ್ಲ ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಬಾಯಿ ಮುಚ್ಚೋ ಕೆಲಸ ಮಾಡಬೇಡಿ ಯಾಕೆಂದ್ರೆ ಜನರಿಗೆ ಗೊತ್ತಾಗಬೇಕು ನೀವುಗಳು ಮಾತಾಡೋದೇ ಧರ್ಮ ಅಂತಲ್ಲ ನಾನು ಹೇಳ್ತಿರೋದೇ ನಿಜವಾದ ಧರ್ಮ ಎಲ್ಲ ನನಗೆ ಗೊತ್ತು ಏನೇನಾಗಿದೆ ನನ್ನ ಜೀವನದಲ್ಲಿ ಅಂತ ನೀವನ್ನೇನು ಮಾಡ್ತಿದ್ದೀರಂದ್ರೆ ಯಾವೊಂದು ಸತ್ಯನೂ ಹೊರಗಡೆ ಬರೋದು ಬೇಡ ಅವ್ಳು ಒಳ್ಳೆಯವಳು ಅಂತ ಯಾರಿಗೂ ಗೊತ್ತಾಗೋದು ಬೇಡ ನಾನೇನೋ ಏನೋ ದೊಡ್ಡ ಥರ ಹ್ಞೂ ದೊಡ್ಡ ಏನೋ ನಾನು ಯಾರೇನೋ ಯಾರನ್ನೋ ಏನೋ ಸಾಯಿಸಿಬಿಟ್ಟಂಗೆ ನಾನು ಪ್ರೆಸೆಂಟ್ ಮಾಡಿಕೊಂಡು ಅಷ್ಟಕ್ಕೂ ಯಾರು ಮಾಡ್ತೀರ ತಪ್ಪು ನಾನು ಏನೂ ಮಾಡಿಲ್ಲ ನನ್ನ ಜೀವನದಲ್ಲಿ ಈ ಸಮಯದಲ್ಲಿ ಮಾಡ್ತಿದ್ದೀರಲ್ಲ ನಮ್ಮ ಅಕ್ಕ ಈ ಥರ ಹುಷಾರಿಲ್ಲದೆ ಅವ್ರು ಎಷ್ಟು ಸೀರಿಯಸ್ ಆಗಿರುವಾಗ ನನಗೆ ಈ ಥರ ಮಾ ನೀವು ಈ ಥರ ಮಾನಸಿಕ ಕಿರುಕುಳ ಕೊಡ್ತಿದ್ದೀರಲ್ಲ ಅದು ಹಾಗೇ ಒಂದಿನ ನಿಮ್ಗೆ ಬರುತ್ತೆ ಹಾಗೇ ಬರುತ್ತೆ ಓಕೆನಾ ಅವಾಗ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಿಮಗೂ ಉದರಾಗಲ್ಲ ಎಲ್ಲಿ ಹೋಗಿ ನೀವೇನು ಪೂಜೆ ಮಾಡಿದ್ರೂ ನಿಮ್ಮ ನೆಟ್ಟಿಗಾಗಲ್ಲ ನಿಲ್ಲಿಸ್ಕೊಳ್ಳಿ ನಿಲ್ಸ್ಕೊಳ್ಳಿ ಶಿವಣ್ಣನ ವಿಚಾರದಲ್ಲಿ ನಾನು ಹೇಳ್ತಿದ್ದೀನಿ ಶಿವಣ್ಣ ಹೇಳಿಲ್ಲ ಶಿವನ ಈಗ ಆ ಥರ ಹೇಳಿಲ್ಲ ಯಾಕೆ ಅವ್ರನ್ನ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡು ಜಗಳ ಮಾಡ್ಕೊಂಡು ಕೂತಿದ್ದೀರ ಹಾಗೆ ಅವ್ರು ಹೇಳಿದ್ರು ನನಗೆ ಅದೇನು ತೊಂದರೆ ಇಲ್ಲ ಯಾಕಂದರೆ ಓಕೆ ಅವ್ರ ಹಿರಿಯರು ಹೇಳ್ಕೊಂಡ್ರೆ ನಾನು ಸರಿ ಅಂತ ಕೇಳ್ಕೊತೀನಿ ಓಕೆ ಪರವಾಗಿಲ್ಲ ಇವಾಗ ಅದೆಲ್ಲ ಅವ್ರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಇವಾಗ ಅವ್ರಿಗೆ ಸೇವ್ ಮಾಡೋದಕ್ಕೆ ಯಾರು ಬರ್ತಾರೆ ಅನ್ನೋದು ಮುಖ್ಯ ಅದ್ರ ಮೇಲೆ ನಾವು ಗಮನ ಕರ್ತಿದ್ದೀವಿ ಹೊರತು ನೀವು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಗಲಿ ಬಿಡಿ ನನ್ನ ನನ್ನನ್ನು ನೋಯಿಸಿ ನಮ್ಮ ಮನೇನ ನಮ್ಮ ಮನೆಗೆ ಇಷ್ಟು ಕಷ್ಟ ಕೊಟ್ಟು ನಿಮ್ಮ ನಿಮ್ಮ ಮನೆಲ್ಲ ಅಡುಗೆಲ್ಲ ಆಗಬೇಕು ಅಂದರೆ ತಿನ್ಕೊಳ್ಳಿ ಅದು ಅದು ನಿಮಗೆ ಒಳ್ಳೇದು ಆಗೋಲ್ಲ ಅದು ವಿಷಯನೇ ಆಗುತ್ತೆ ಒಂದಿನ ಓಕೆನಾ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿರಿಪ್ಪ ನೀವು ನನಗೆ ಮಾಡ್ತಿರೋದಕ್ಕೆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾರೆ ಓಕೆನಾ ಗಾಡ್ ಬ್ಲಸ್ ಯು ಗಾಡ್ ಬ್ಲಸ್ ಎವ್ರಿ ಬಡಿ ಯಾರೆಲ್ಲ ನನಗೆ ಇವತ್ತು ನೋವು ಕೊಡ್ತಿದ್ರೋ ಹಾಗೇ ನಿಮ್ಗೆ ಒಂದಿನ ತಿರ್ಗಿ ಬರುತ್ತೆ ಅದರೊಳಗೂ ಚೆನ್ನಾಗಿರಿಪ್ಪ ಖಂಡಿತ ಚೆನ್ನಾಗಿ ಗಾಡ್ ಬ್ಲಸ್ ಯು ಹಾಂ ಗಾಡ್ ಬ್ಲಸ್ ಯು